ನಮ್ಮ ಸರ್ಕಾರ ಮಾರ್ಚ್ 23 ರಂದು ಲಾಕ್ಡೌನ್ ಆದೇಶಿತ್ತು ಅಂದಿನಿಂದ ಇವತ್ತು ಲಾಕ್ಡೌನ್ 3 ಮುಗಿಯುವವರೆಗೂ ನಾವು ಯಾವುದೇ ಬಸ್ಗಳನ್ನ ಆಚರಣೆ ಮಾಡಲಿಲ್ಲ ಈಗ ಲಾಕ್ಡೌನ್ 4 ಇದೆ ಏನು ನಮಗೆ ಅನುಮತಿ ಕೊಟ್ಟಿದ್ದರೋ ಅವತ್ತಿನ ಅದರಿಂದ ನಾವು ಇವತ್ತಿನಿಂದ ಬಸ್ನ ಸೌಕರ್ಯ ಕಲ್ಪಿಸಿದ್ದೀವಿ ಹಾಗೂ ನಮ್ಮ ಡಿಪೋಲಿ ನಮ್ಮದು 100 ಶೆಡ್ಯೂಲ್ಸ್ ಇರುತ್ತೆ 100 ಶೆಡ್ಯೂಲ್ಸ್ ಅಂದ್ರೆ 100 ವೆಹಿಕಲ್ ಇರುತ್ತೆ ಇವತ್ತು ನಾವು ಒಂದು 12 ಗಾಡಿ ಡಿಪಾರ್ಚರ್ಸ್ ಮಾಡಿದ್ದೀವಿ 12 ಗಾಡಿಯಲ್ಲಿ ಆಲ್ರೆಡಿ ನಮ್ಮದು 7-8 ಸಿಂಗಲ್ ಹೋಗಿ ಬಂದಿದೆ ಆಲ್ರೆಡಿ ಟ್ರಿಪ್ಸ್ ಮಾಡಿದೆ ಇನ್ನ 4 ಗಾಡಿ ಇಲ್ಲೇ ಇದೆ ಈಗ ಏನು ಮುಳ್ಬಾಗ್ಲಲ್ಲಿ ಇವಾಗ 11 ಗಂಟೆಗೆ ಕ್ಲೋಸ್ ಆಗ್ತಾ ಇದೆ ಅದರಿಂದ ಈಗ ಸ್ವಲ್ಪ ಜನಗಳು ಬರೋರು ಕಡಿಮೆ ಆಗಿದ್ದಾರೆ ಅದು ಸ್ವಲ್ಪ ಈಗ ಫ್ರೀಕ್ವೆನ್ಸಿ ಕಮ್ಮಿ ಮಾಡ್ತೀವಿ ಬಸ್ಗಳು ಫ್ರೀಕ್ವೆನ್ಸಿ ಕಮ್ಮಿ ಮಾಡ್ತೀವಿ ಇಬ್ರು ಮೂರು ಜನಕ್ಕೆ ಈಗ ಕಳ್ಸಲ್ಲ ಏನು ಕಳ್ಸಲ್ಲ ಈಗ ನಮಗೆ ಈಗಲೇ ಅರ್ಧ ಸೀಟಲ್ಲೇ ಮಾಡ್ತಾ ಇರೋದು ಆದರೂ ಇನ್ನು 2 ಸೀಟ್ಗೆಲ್ಲ ನಾವು ಕಲ್ಪಿಸ ಕೊಡಲ್ಲ ಅವ್ರಿಗೆ ಇಲ್ಲ ಸ್ವಲ್ಪ ಸ್ವಲ್ಪ ಬೇಗ ಬನ್ನಿ ಅಂತ ಅವ್ರಿಗೆ ಹೇಳ್ಬಿಟ್ಟು ತಿಳಿವಳಿಕೆ ಕೊಡಿ ಈಗಲೂ ನಾವು ಇನ್ನು ಇದು ಕೂಡ ಎಕ್ಸ್ಟೆಂಡ್ 11 ಗಂಟೆ ಕ್ಲೋಸ್ ಆಗೋದು ಸುಮ್ಮ ಮುಂದೆ ಇನ್ನು ಲೇಟ್ ಮಾಡ್ಬೋದು ಇನ್ನು ನಮಗೂ ಅನುಕೂಲ ಮಾಡಿಕೊಡ್ಬೋದು ಅಂದ್ಕೊಂಡು ನಾವು ಕೇಳ್ಕೊತೀವಿ ತಹಸೀಲ್ದಾರ್ ಜಿಲ್ಲಾ ಇವ್ರನ್ನ ಅದು ಕೇಳ್ಕೊ ಆಡಳಿತ ಅವ್ರನ್ನ ಕೇಳ್ತೀವಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನ ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇದು ಎಕ್ಸ್ಟೆಂಡ್ ಆದರೆ ನಮಗೂ ಅನುಕೂಲ ಆಗುತ್ತೆ ಬಸ್ಗಳು ಓಡಾಡೋಕ್ಕೆ ಜನಗಳು ಬಂದರೆ ನಮಗೂ ಬಸ್ಗಳು ಇನ್ನೂ ಆದಷ್ಟು ಜಾಸ್ತಿ ಹಾಕೋಕ್ಕೆ ಮತ್ತು ಪ್ರಯಾಣಿಕರಿಗೆ ಅದೇ ಮುಂದೆ ಹೇಳ್ದಂಗೆ ಅವ್ರಿಗೆಲ್ಲ ಬಂದಿದ ತಕ್ಷಣ ಡಿಸ್ಇನ್ಫೆಕ್ಟೆಂಟು ಸೋಷಲ್ ಡಿಸ್ಟೆನ್ಸಿಂಗ್ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಹಾಗೂ ಅವ್ರಿಗೆ ಥರ್ಮಲ್ ಸ್ಕ್ಯಾನ್ ಆಗೇ ಕೂಡ ನಾವು ಅವ್ರನ್ನ ಒಳಗಡೆ ಚೆಕ್ ಮಾಡಿಬಿಡ್ತಾ ಇರೋದು ಆಮೇಲೆ ಮಾಸ್ಕ್ ಕಂಪಲ್ಸರಿ ಎಲ್ಲ ಪ್ಯಾಸೆಂಜರ್ಸ್ಗೂ ಆಮೇಲೆ 10 ವರ್ಷದ ಕೆಳಗಡೆ ಇರೋ ಮಕ್ಕಳುಗಳಿಗೂ ಆಗ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರನ್ನ ಯಾರನ್ನು ಅವ್ರನ್ನ ಅಲೋ ಮಾಡ್ತಾ ಇಲ್ಲ ಅದರಿಂದ ಬರೇ 10 ರಿಂದ ಮೇಲ್ಪಟ್ಟವರು 60 ಒಳಗೆ ಅಷ್ಟೇ ಪ್ರಯಾಣ ಮಾಡೋ ಅನುಕೂಲ ಮಾಡಿಕೊಟ್ಟಿರೋದು ಬೇರೆಯವ್ರಿಗೆ ಯಾರಿಗೂ ಅನುಕೂಲ ಮಾಡಿಲ್ಲ ಆಮೇಲೆ ಆದಷ್ಟು ನಾವು ಸಾಮಾಜಿಕ ಅಂತರವನ್ನು ಇಲ್ಲಿ ಕಾಪಾಡ್ತಾ ಇದ್ದೀವಿ ಎಲ್ಲ ಬಸ್ಸಲ್ಲಿ 2 ಮ್ಯಾಕ್ಸಿಮಮ್ 30 ಜನ ಅಷ್ಟೇ ಕೆಪಾಸಿಟಿ ಸಿಂಗಲ್ ಸಿ 2 ಸೀಟ್ ಇರೋ ಕಡೆ ಒಬ್ಬರನ್ನ ಕುಂಡಿಸ್ತಾ ಇದ್ದೀವಿ ಹಾಗೂ 3 ಸೀಟ್ ಇರೋ ಕಡೆ ಇಬ್ಬರನ್ನ ಕುಂಡಿಸ್ತಾ ಇದ್ದೀವಿ ಅದೆಲ್ಲ ಸೇರಿಸಿ ಮ್ಯಾಕ್ಸಿಮಮ್ 30 ಜನನ ಕರ್ಕೊಂಡು ಹೋಗ್ಬೋದು 30 ಜನನ ಮ್ಯಾಕ್ಸಿಮಮ್ ಆಗ್ತಿದ್ದಂಗೆ ಗಾಡಿಗಳು ಡಿಪಾರ್ಚರ್ ಆಗ್ತಾ ಇದೆ ಸರ್ಕಾರಕ್ಕೆ ಲಾಸ್ ಆದರೂ ನಾವು ಈಗ ಲಾಭ ನಷ್ಟದ ಬಗ್ಗೆ ಏನು ಯೋಚನೆ ಮಾಡ್ದಂಗೆ ಈಗ ಪ್ರಯಾಣಿಕರ ಅನುಕೂಲ ಬಗ್ಗೆ ನಾವೀಗ ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅದು ನಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ನಮ್ಮ ಗಾಡಿಗಳು ಓಡಾಡೋದು ನೋಡಿ ಜನಗಳಿಗೆ ಅವ್ರಿಗೂ ನಂಬಿಕೆ ಬರುತ್ತೆ ಆದ್ದರಿಂದ ಈಗ ಪ್ರೈವೇಟ್ ಗಾಡಿಗಳು ಈಗ ಯಾರೂ ಆಪ್ರೇಟ್ ಮಾಡ್ತಾ ಇಲ್ಲ ಆದ್ದರಿಂದ ನಾವು ಜನಗಳು ಅನುಕೂಲ ಆಗೋ ಥರ ಈಗ ಮಾಡಿಕೊಡ್ತಾ ಇದ್ದೀವಿ ಇದೇ ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ ನಮ್ಮ ಗಾಡಿ ಸೇಫರ್ ಅಂತ ಅವ್ರಿಗೆ ಒಂದು ಮೆಸೇಜ್ ಹೋಗಬೇಕಾಗಿದೆ ಅದರಿಂದ ನಾವು ಈಗ ಅವ್ರಿಗೆ ಅನುಕೂಲ ಮಾಡ್ತಾ ಇದ್ದೀವಿ ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡ್ದಂಗೆ ನಾವೀಗ ಜನಗಳ ಅನುಕೂಲ ಬಗ್ಗೆ ಅವ್ರಿಗೆ ಕಲ್ಪ ಬಸ್ ಡಿಪೋಗೆ ಬಂದಿದ ತಕ್ಷಣವೇ ಅದನ್ನು ಸ್ಯಾನಿಟೈಸ್ ಮಾಡಿ ಅದನ್ನು ಒಂದಿನ ನಿಲ್ಲಿಸ್ತೀವಿ ಡಿಪೋಲೇ ನಿಲ್ಲಿಸಿ ಒಂದಿನ ಬಿಟ್ಟಾದಮೇಲೆ ಇನ್ನೊಂದು ನೆಕ್ಸ್ಟ್ ಡೇ ಅದು ಓಡಿಸಲ್ಲ ಅದು ನೆಕ್ಸ್ಟ್ ಡೇ ಆ ಗಾಡಿ ಯೂಸ್ ಮಾಡ್ಕೊತಾ ಇದ್ದೀವಿ ಒಂದಿನ ಅದು ಕೂಡ ಇದ್ದಾಗ ಅದು ವೈರಸ್ಗಳು ಇರಲ್ಲ ಅಂತ ಕೇಳ್ಪಟ್ಟಿದ್ದೆ ಆದ್ದರಿಂದ ಒಂದಿನ ಬಿಟ್ಟು ಒಂದಿನ ಗಾಡಿ ಬೇರೆ ಗಾಡಿ ಯೂಸ್ ಮಾಡ್ಕೊತಾ ಇದ್ದೀವಿ ಆಲ್ಟರ್ನೇಟ್ ಡೇಸು ಒಂದೊಂದು ಗಾಡಿ ಯೂಸ್ ಮಾಡ್ತಾ ಇದ್ದೀವಿ ಈಗ ಬಸ್ಗಳು ಎಲ್ಲ ಗಾಡಿ ಹೋಗ್ತಾ ಇಲ್ವಲ್ಲ ಅದರಿಂದ ನಾವು ಎಲ್ಲ ಗಾಡಿಗಳು ಓಡ್ದಂಗೆ ಇಂಜಿನ್ನು ರನ್ ಆದಂಗೆ ಆಗುತ್ತೆ ನಮಗೂ ಕೂಡ ಎಲ್ಲ ಗಾಡಿನೂ ಆಪ್ರೇಷನ್ ಆದಂಗೆ ಆಗುತ್ತೆ ಅದರಿಂದ ಆಲ್ಟರ್ನೇಟಿವ್ ಸೋರ್ಸ್ ಮುಳ್ಬಾರ್ದು ಈಗ ಇಂಟ್ರೆಸ್ಟೆಡ್ ಯಾವುದು ವೆಹಿಕಲ್ಸ್ ನಾವು ಆಪ್ರೇಟ್ ಮಾಡ್ತಾ ಇಲ್ಲ ಏನು ವೀಕ್ ಕೊಟ್ಟಾಗ ಕೂಡ ನಾವು ಆಪ್ರೇಟ್ ಮಾಡ್ತಾ ಇಲ್ಲ ಈಗ ಬರೀ ಏನಿದೆ ಇಂಟರ್ ಡಿಸ್ಟಿಕ್ ಅಷ್ಟೇ ಈಗ ಸದ್ಯಕ್ಕೆ ನಾವು ಬೆಂಗಳೂರು ಓಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈಗ ಚಿಕ್ಕಬಳ್ಳಾಪುರ ಓಡಿಸೋ ಚಾನ್ಸಸ್ ಇದೆ ಕೋಲಾರಿಂದ ಚಿಕ್ಕಬಳ್ಳಾಪುರ ಹೋಗ್ತಾ ಇದೆ ಅಲ್ಲಿ ಚಿಕ್ಕಬಳ್ಳಾಪುರ ಹೋಗೋರು ಬೇಕಾದ್ರೆ ಕೋಲಾರಿಗೆ ಹೋಗಿ ಅಲ್ಲಿಂದ ಅವರು ಇಂಟರ್ಚೇಂಜ್ ಮಾಡ್ಕೊಬೋದು ಈಗ ಆಮೇಲೆ ಮುಂದಿನ ದಿನಗಳಲ್ಲಿ ಈಗ ಸ್ಲೋಲಿ ಸ್ಲೋಲಿ ಈಗ ನಮಗೆ ನಿಧಾನಗತಿಯಲ್ಲಿ ಎಲ್ಲ ಪಿಕಪ್ ಆಗ್ತಾ ಇದ್ದಾರೆ ಜನ ಈಗ ಮುಂದಿನ ದಿನ ಈಗ ಸದ್ಯಕ್ಕೆ ತಾಲೂಕು ಬಸ್ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಹೋಬಳಿ ಆಮೇಲೆ ಇನ್ನೂ ಮುಂದುವರೆಸಿ ಹಳ್ಳಿ ಪ್ರತಿ ಹಳ್ಳಿಗೂ ಎಲ್ಲ ಮುಂಚೆ ಹೆಂಗಿತ್ತು ಅದೇ ಥರನೇ ಟೈಮಿಂಗ್ಸು ಮುಂಚೆ ಆ ಥರ ಫಾರಮ್ 4 ಟೈಮಿಂಗ್ಸ್ ಇತ್ತು ಅದೇ ಥರನೇ ಎಲ್ಲ ಥರ ಹಳ್ಳಿಗೂ ವ್ಯವಸ್ಥೆ ಮಾಡ್ತೀವಿ ಈಗ SSLC PUC ಎಕ್ಸಾಮ್ ಹತ್ರ ಆಗೋಷ್ಟೊತ್ತಿಗೆ ಎಲ್ಲ ಹಳ್ಳಿಗೂ ಎಲ್ಲ ಬಸ್ ಕಲ್ಪಿಸೋ ವ್ಯವಸ್ಥೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗ್ತದೆ
ಪ್ರಯಾಣಿಕರು ಈಗ ನಾವು ದಾಸ್ ಏನು ನಮ್ಮ ಕೆಎಸ್ಆರ್ಟಿಸಿ ಬಸ್ ಅವರು ಸೇಫ್ ಇದೆ, ಆದ್ದರಿಂದ ಅವರು ಖಾಸಗಿ ವಾಹನ ಬದಲು ನಮ್ಮ ಬಸ್ ಎಷ್ಟು ಏನು ಸುರಕ್ಷತೆ ಕ್ರಮ ತೊಗೊಬೇಕು ಎಲ್ಲ ರೀತಿಯ ಕ್ರಮ ತೊಗೊಂಡಿದ್ದೀವಿ. ಆದ್ದರಿಂದ ನೀವು ಆದಷ್ಟು ನಮ್ಮ ಕೆಎಸ್ಆರ್ಟಿಸಿ ಬಸ್ಸಲ್ಲೇ ಪ್ರಯಾಣ ಬೆಳೆಸಿ ಹಾಗೂ ಪ್ರಯಾಣಿಕರು ಮಾಸ್ಕನ್ನು ಕಡ್ಡಾಯವಾಗಿ ತರಲೇಬೇಕು. ಮಾಸ್ಕ್ ಇಲ್ಲದವ್ರಿಗೆ ಯಾರಿಗೆ ಪ್ರಯಾಣ ಬೆಳೆಸೋಳು ಅನುಕೂಲ ಇಲ್ಲ. ಹಾಗೂ ಶೀತ ಇಲ್ಲಿ ಟೆಂಪ್ರೇಚರ್ ಸ್ಕ್ಯಾನರ್ ಮಾಡ್ತಾ ಇದ್ದೀವಿ. ಕೆಮ್ಮು, ನೆಗಡಿ, ಶೀತ, ಬ್ರೆತ್ಲೆಸ್ನೆಸ್, ಉಸಿರಾಟದ ಪ್ರಾಬ್ಲಮ್ಮು, ಆಮೇಲೆ ಕಫ ಇರೋರು ಯಾರನ್ನೂ ನಾವು ಒಳಗಡೆ ಸೇರಿಸ್ಕೊತಾ ಇಲ್ಲ, ಅವ್ರನ್ನ ಅಲ್ಲೇ ಹೇಳಿ ವಾಪಸ್ ಕಳಿಸ್ಕೊಡ್ತಾ ಇದ್ದೀವಿ. ಹಾಗೂ ಚಿಕ್ಕ ಮಕ್ಕಳು ಕೂಡ ಯಾರನ್ನೂ ಸೇರಿಸ್ತಾ ಇಲ್ಲ, ಆಮೇಲೆ ವಯಸ್ಸಾದವರು ಯಾರೂ ಬರ್ತಾ ಇಲ್ಲ. ಆಮೇಲೆ ಅವ್ರಿಗೂ ಕೂಡ ಟೆಂಪ್ರೇಚರ್ ಸ್ಕ್ಯಾನರಲ್ಲಿ ಇದು ನಮ್ಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಬಂದರೂ ಕೂಡ ಅವ್ರನ್ನ ಅಲೋ ಮಾಡ್ತಾ ಇಲ್ಲ. ನಾವು ಟೆಂಪ್ರೇಚರ್ 98.5 ಫ್ಯಾರನ್ಹೈಟ್ಗಿಂತ ಜಾಸ್ತಿ ಬಂದವ್ರನ್ನ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಈಗ ನಮಗೆ ಸರ್ಕಾರದ ಆದೇಶದಂತೆ ಬೆಳಗ್ಗೆ 7ರಿಂದ ಸಂಜೆ 7ವರೆಗೂ ಆಪರೇಷನ್ ಮಾಡೋಕ್ಕೆ ಅನುವು ಮಾಡಿದೆ. ಅದೇ ಬಸ್ ಪ್ರಯಾಣಿಕರು ಬರೋ ಅದೇ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ ಬರೋರು. ಅದೇ ಈಗ ನಾವು ನೋಡ್ಕೊತೀವಿ. ಈಗ ಅದೇ ಆಲೇ ಹತ್ಬಿಟ್ಟಿದ್ದಾರೆ ಸ್ವಲ್ಪ ಜನ, ಅಂಥವ್ರನ್ನ ಇನ್ನ ಸ್ವಲ್ಪ ಹೊತ್ತು ನೋಡಿ ಕಳಿಸ್ಕೊಡ್ತೀವಿ. ಆಮೇಲೆ ನಾವು ಮುಂದೆ ಸ್ವಲ್ಪ ಟೈಮಿಂಗ್ಸ್ ನೋಡಿಕೊಂಡು ಅಲೋ ಗಾಡಿಗಳನ್ನ ಬಿಡ್ತೀವಿ. ಈಗ ಹೆಂಗೂ ಲಂಚ್ ಬ್ರೇಕ್ ಟೈಮ್ ಆಗ್ತಾಯಿದೆ, ಒಂದು ಸ್ವಲ್ಪ ಟೈಮ್ ನೋಡಿಕೊಂಡು ಹಿಂಗೆ ಆಮೇಲೆ ಆಫೀಸ್ ಟೈಮ್ ಮುಗಿಯೋ ಟೈಮಲ್ಲಿ ವಾಪಸ್ ಅವ್ರವ್ರ ತಾಲೂಕಿಗೆ ಮನೆಗೆ ಸೇರ್ಕೊತಾರೆ. ಆವಾಗ ತಿರ್ಗಾ 3 ಗಂಟೆಯಿಂದ ತಿರ್ಗಾ ಆಪರೇಷನ್ಸ್ ನಾವು ಇನ್ನೂ ಜಾಸ್ತಿ ಬಸ್ಗಳು ಜಾಸ್ತಿ ಮಾಡಿ ಇನ್ನೂ ಜನಗಳು ಅವ್ರವ್ರ ಮನೆ ತಲುಪಿಸೋ ವ್ಯವಸ್ಥೆ ಮಾಡಿಕೊಡ್ತೀವಿ. ಓಕೆ, ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.